ಹಲೋ ಗೆಳೆಯರೆ ಕೆ ಪಿ ಸಿ ಅಡ್ಡಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ವರ್ಚಸ್ವಿ ಸೊ ಮೇ ಹದಿನೇಳರ ಕರೆಂಟ್ ಅಫೇರ್ಸನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ತಿಲ್ವೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡಲಾಗಿರುತ್ತೆ ಟೆಲಿಗ್ರಾಮ್ ಚಾನಲ್ದು ಅದರ ಮೂಲಕ ನೀವು ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ಬೋದು ಅಲ್ಲಿ ನೀವು ಪ್ರತಿನಿತ್ಯದ ಅಪ್ಡೇಟ್ಗಳನ್ನು ಪಡೆದುಕೊಳ್ಬೋದು ಇವತ್ತು ರಾತ್ರಿ ಒಂಬತ್ತು ಗಂಟೆಗೆ ಮಾಕ್ ಟೆಸ್ಟನ್ನು ಕೂಡ ನಾವು ಕಂಡಕ್ಟ್ ಮಾಡಲಿದ್ದೇವೆ ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ಕೂಡ ನೀವು ಅದನ್ನು ಪ್ರಯೋಜನವನ್ನು ಪಡೆದುಕೊಳ್ಬೋದು ಸೊ ಮೊದಲನೇ ಪ್ರಶ್ನೆ ಹೋಗೋಣ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬೋರ್ಡ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಲೊಕೇಟ್ ಆಗಿದೆ ಅನ್ನೋದು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಕೋಲ್ಕತ್ತಾ ಸೊ ಇದು ಯಾಕೆ ನ್ಯೂಸಲ್ಲಿತ್ತು ಅಂದರೆ ಓ ಎಸ್ ಬಿ ಏನಿದೆ ಇದು ಒಂದು ಪ್ಯಾರೆಂಟ್ ಆರ್ಗನೈಸೇಷನ್ ಇದರ ಅಡಿಯಲ್ಲಿ ಭಾರತದಾದ್ಯಂತ ಇರುವಂಥ ನಲವತ್ತೊಂಬತ್ತು ಆರ್ಡಿನೆನ್ಸ್ ಫ್ಯಾಕ್ಟ್ರೀಸ್ ಏನಿದ್ದಾವೆ ಅವೆಲ್ಲವೂ ಕೂಡ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬೋರ್ಡ್ ಅಡಿಯಲ್ಲಿ ಬರುತ್ತೆ ಇದು ಡೈರೆಕ್ಟಾಗಿ ಡಿಫೆನ್ಸ್ ಮಿನಿಸ್ಟ್ರಿ ಅಡಿಯಲ್ಲಿ ವರ್ಕ್ ಮಾಡುತ್ತೆ ಓಕೆನಾ ಇಲ್ಲಿವರೆಗೂ ಇದು ಡಿಫೆನ್ಸ್ ಮಿನಿಸ್ಟ್ರಿ ಅಡಿಯಲ್ಲಿ ವರ್ಕ್ ಮಾಡ್ತಾ ಇತ್ತು ಸೊ ಇವಾಗ ಏನಾಗಿದೆ ನೆನ್ನೆ ದಿನ ನಿರ್ಮಲಾ ಸೀತಾರಾಮನ್ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒ ಎಫ್ ಬಿಯನ್ನು ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬೋರ್ಡ್ ಏನಿದೆ ಅದೊಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಥರ ಕೆಲಸ ಮಾಡ್ತಾ ಇತ್ತು ಅದನ್ನು ಕಾರ್ಪೊರೇಟೈಸ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಇಲ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಗಳು ಮತ್ತು ಕಾರ್ಪೊರೇಟ್ ಹ್ಯಾಂಡ್ಲಿಂಗನ್ನು ಇಂಟ್ರೊಡ್ಯೂಸ್ ಮಾಡೋ ನಿಟ್ಟಿನಲ್ಲಿ ಈ ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಂದ ಅದನ್ನು ಒಂದು ಕಾರ್ಪೊರೇಟ್ ಬಾಡಿ ಮಾಡಲಿಕ್ಕೆ ಹೊರಟಿದ್ದಾರೆ ಸೊ ಕಾರ್ಪೊರೇಟ್ ಬಾಡಿ ಮಾಡಿದ ತಕ್ಷಣ ಅದು ಲಿಸ್ಟಿಂಗಲ್ಲಿ ಬರುತ್ತೆ ಸೊ ಈ ಪ್ರೋಗ್ರಾಮಿಂದ ಏನು ಲಾಭ ಆಗುತ್ತೆ ಅಂತ ಹೇಳಿದರೆ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ ಮತ್ತು ಪ್ರೈವೇಟ್ ಸೆಕ್ಟರ್ಸಲ್ಲಿ ಅವೈಲೇಬಲ್ ಆಗಿರುವಂಥ ಇನ್ವೆಸ್ಟ್ಮೆಂಟ್ ಏನಿದೆ ಇನ್ವೆಸ್ಟ್ಮೆಂಟ್ಗಳು ಕೂಡ ಪೋರಿನ್ ಆಗುತ್ತೆ ಅನ್ನೋದು ಅವರ ಉದ್ದೇಶ ಆಗಿದೆ ಬಟ್ ಇದಕ್ಕೆ ಅಪೋಸಿಷನನ್ನು ಈ ಡಿಫೆನ್ಸ್ ಫ್ಯಾಕ್ಟ್ ಆರ್ಡಿನೆನ್ಸ್ ಫ್ಯಾಕ್ಟ್ರೀಸಲ್ಲಿ ವರ್ಕ್ ಮಾಡುವಂಥ ಕಾರ್ಮಿಕರೇನಿದ್ದಾರೆ ಅವರುಗಳ ಆರ್ಗನೈಸೇಷನ್ಗಳು ಇದಕ್ಕೆ ಅಪೋಸಿಷನನ್ನು ವ್ಯಕ್ತಪಡಿಸ್ತಿದ್ದಾವೆ ಅವ್ರು ಕೊಡ್ತಿರೋ ಕಾರಣ ಏನು ಅಂತ ಹೇಳಿದರೆ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬೋರ್ಡ್ಗಳಲ್ಲಿ ಇರುವಂಥ ಫ್ಯಾಕ್ಟ್ರೀಸಲ್ಲಿ ಏನು ವರ್ಕ್ ನಡೆಯುತ್ತೆ ಅದು ರೆಗ್ಯುಲರ್ ಆಗಿ ನಡೆಯೋದಿಲ್ಲ ಡಿಮಾಂಡು ಏನಿದೆ ಸಪ್ಲೈಗೆ ಡಿಮಾಂಡ್ ಏನಿರುತ್ತೆ ಫಾರ್ ಎಕ್ಸಾಂಪಲ್ ವೆಪನ್ಸ್ ಡಿಮಾಂಡ್ ಏನಿರುತ್ತೆ ಅದು ರೆಗ್ಯುಲರ್ ಆಗಿರೋದಿಲ್ಲ ಸೊ ಅಲ್ಲಿ ಅನ್ಎಕನಾಮಿಕಲ್ ಆಗಿ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸನ್ನು ನಡೆಸಲಾಗುತ್ತೆ ಸೊ ಈ ಕಾರ್ಪೊರೇಟರೈಸೇಷನ್ ಮಾಡೋದ್ರಿಂದ ಲಾಸಸ್ ಆಗುತ್ತೆ ಹೊರತು ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ ಅನ್ನೋದು ಅವ್ರದ್ದು ಒಂದು ವಾದ ಆಗಿದೆ ಇನ್ನೊಂದು ಏನು ಅಂದರೆ ಈ ರೀತಿ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಈಗ ಕಾರ್ಪೊರೇಟೈಸೇಷನ್ ಆಗಿರೋದು ಮುಂದಿನ ದಿನಗಳಲ್ಲಿ ಪ್ರೈವೇಟೈಸೇಷನ್ ಆಗುತ್ತೆ ಆ್ಯಂಡ್ ಇದರಿಂದ ನ್ಯಾಷನಲ್ ಸೆಕ್ಯೂರಿಟಿಗೆ ತೊಂದರೆ ಆಗುತ್ತೆ ಅನ್ನೋದು ಕೂಡ ಅವರ ವಾದ ಆಗಿದೆ ಸೊ ಇದರಿಂದ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬೋರ್ಡ್ ನ್ಯೂಸ್ನಲ್ಲಿತ್ತು ಸೊ ಸದ್ಯಕ್ಕೆ ಇದರ ಆರ್ಡರ್ ಬರೋವರೆಗೂ ಈಗ ಜಸ್ಟ್ ಒಂದು ಸ್ಟೇಟ್ಮೆಂಟ್ ಅಷ್ಟೇ ಇಶ್ಯೂ ಆಗಿರೋದು ಸೊ ಆರ್ಡರ್ ಬರೋ ಗಂಟೆ ವೆಯ್ಟ್ ಮಾಡಬೇಕಾಗುತ್ತೆ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬೋರ್ಡು ಹೆಡ್ ಕ್ವಾರ್ಟರ್ಸ್ ಇರೋದು ಕೋಲ್ಕತ್ತಾದಲ್ಲಿ ಎರಡನೇ ಪ್ರಶ್ನೆ ಹೋಗೋಣ ಸಾಂಗ್ರೆ ಡ್ಯಾನ್ಸ್ ಫೆಸ್ಟಿವಲ್ ಡ್ಯಾನ್ಸ್ ಏನಿದೆ ಇದು ಫೆಸ್ಟಿವಲ್ ಯಾವ ಸ್ಟೇಟಲ್ಲಿ ನಡೆಸಲಾಗುತ್ತೆ ಅನ್ನೋದು ಪ್ರಶ್ನೆ ಸಾಂಗ್ರಾಯ ಡ್ಯಾನ್ಸ್ ಏನಿದೆ ಇದನ್ನು ಸಾಂಗ್ರೈ ಡ್ಯಾನ್ಸ್ ಅನ್ನು ಸಾಂಗ್ರಾಯ್ ಫೆಸ್ಟಿವಲ್ ಟೈಮಲ್ಲಿ ತ್ರಿಪುರಾದಲ್ಲಿ ಮಾಡಲಾಗುತ್ತೆ ಇದು ಯಾಕೆ ನ್ಯೂಸಲ್ಲಿತ್ತು ಅಂತ ಹೇಳಿದರೆ ಈ ವರ್ಷದ ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ಸಾಂಗ್ರಾಯ ಡ್ಯಾನ್ಸನ್ನು ಪರ್ಫಾರ್ಮ್ ಮಾಡಲಾಗಿತ್ತು ಸೊ ಇದು ಮೋಗ ಅನ್ನೋ ಒಂದು ಬುದ್ಧಿಸ್ಟ್ ಕಮ್ಯುನಿಟಿ ಇದೆ ಬುದ್ಧಿಸ್ಟ್ ಕಮ್ಯುನಿಟಿ ಎಲ್ಲಿ ತ್ರಿಪುರಾದಲ್ಲಿ ಅವರು ಸಾಂಗ್ರಾಯ್ ಫೆಸ್ಟಿವಲನ್ನು ಆಚರಿಸ್ತಾರೆ ಸೊ ಆ ಫೆಸ್ಟಿವಲ್ ಸಮಯದಲ್ಲಿ ಈ ಪರ್ಟಿಕ್ಯುಲರ್ ಡ್ಯಾನ್ಸ್ ಫಾರ್ಮನ್ನು ಅವರು ಪರ್ಫಾರ್ಮ್ ಮಾಡ್ತಾರೆ ಓಕೆನಾ ಸೊ ಆಪ್ಷನ್ ತ್ರೀ ತ್ರಿಪುರ ಸರಿಯಾದ ಉತ್ತರ ಮೂರನೇ ಪ್ರಶ್ನೆಗೋಣ ಆಪ್ರೇಷನ್ ವಾಪ್ ಸ್ಪೀಡ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಇಸ್ ರಿಲೇಟೆಡ್ ಟು ಕೋವಿಡ್ ನೈನ್ಟೀನ್ ವ್ಯಾಕ್ಸಿನ್ ಡೆವಲಪ್ಮೆಂಟ್ ಇನ್ ಯು ಎಸ್ ಎ ಆಪ್ರೇಷನ್ ವ್ಯಾಪ್ ಸೀಡ್ ಅನ್ ಸ್ಪೀಡ್ ಅನ್ನೋದನ್ನು ಯಾರು ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದು ಪ್ರಶ್ನೆ ಇದಕ್ಕೆ ಸರಿಯಾದ ಹತ್ರ ಯು ಎಸ್ ಎಸ್ ಎ ಪ್ರೆಸಿಡೆಂಟ್ ಆದ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಇಶ್ಯೂ ಮಾಡಿದರು ಈಗ ಸದ್ಯಕ್ಕೆ ಫಾರ್ಮಾಸಿಟಿಕಲ್ ಪ್ರೈವೇಟ್ ಫಾರ್ಮಾಸಿಟಿಕಲ್ ಕಂಪನೀಸ್ ಏನಿದ್ದಾವೆ ಅವರು ಕೂಡ ವ್ಯಾಕ್ಸಿನ್ ಡೆವಲಪ್ಮೆಂಟಿಗೆ ವರ್ಕ್ ಮಾಡ್ತಿದ್ದಾರೆ ಅಮೆರಿಕನ್ ಮಿಲಿಟ್ರಿ ಏನಿದೆ ಅವರ ಸೈಂಟಿಫಿಕ್ ಟೀಮ್ ಏನಿದೆ ಅವರು ಕೂಡ ವರ್ಕ್ ಮಾಡ್ತಿದ್ದಾರೆ ಅದು ಅಲ್ಲದೆ ಗೌರ್ಮೆಂಟ್ ಏಜೆನ್ಸಿ ಗೌರ್ಮೆಂಟ್ ಕೂಡ ಅದರಲ್ಲಿ ವ್ಯಾಕ್ಸಿನ್ ಡೆವಲಪ್ಮೆಂಟ್ಗೆ ವರ್ಕ್ ಮಾಡ್ತಾ ಇದೆ ಸೊ ಈ ಮೂರು ಆರ್ಗನ್ಸ್ ಏನಿದ್ದಾವೆ ಇವುಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದು ವ್ಯಾಕ್ಸಿನನ್ನು ಫಾಸ್ಟರ್ ರೇಟಲ್ಲಿ ಡೆವಲಪ್ ಮಾಡೋದು ಮತ್ತು ಜಾನ್ ಡಿಸೆಂಬರ್ ಒಳಗೆ ವ್ಯಾಕ್ಸಿನ್ ಡೆವಲಪ್ಮೆಂಟ್ ಮತ್ತು ಜಾನ್ವರಿ ಒಳಗೆ ವ್ಯಾಕ್ಸಿನನ್ನು ಯು ಎಸ್ ಎಗೆ ಅವೈಲೇಬಲ್ ಮಾಡೋ ನಿಟ್ಟಿನ ಒಂದು ಟಾರ್ಗೆಟನ್ನು ಇಟ್ಕೊಂಡು ಈ ಒಂದು ಆಪರೇಷನ್ ವ್ಯಾಪ್ಸ್ ಪೀರಿಯಡನ್ನು ಸ್ಟಾರ್ಟ್ ಮಾಡಲಾಗಿದೆ ಸೊ ಇದು ಕೋವಿಡ್ ನೈನ್ಟೀನ್ಗೆ ವ್ಯಾಕ್ಸಿನ್ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಶುರು ಮಾಡಿರುವಂಥದ್ದು ಎಲ್ಲಿ ಮಾಡಲಾಗಿದೆ ಯು ಎಸ್ ಎಲ್ಲಿ ಮಾಡಲಾಗಿದೆ ಓಕೆ ನಾಲ್ಕನೇ ಪ್ರಶ್ನೆಗೋಣ ಪರದ್ವೀಪ್ ಪೋರ್ಟ್ ಏನಿದೆ ಅಥವಾ ಪರದೀಪ್ ಪೋರ್ಟ್ ಅಂತ ಏನು ಕರಿತೀವಿ ಇದು ಯಾವ ಸ್ಟೇಟಲ್ಲಿದೆ ಅನ್ನೋದು ಪ್ರಶ್ನೆ ಒಡಿಶಾದಲ್ಲಿದೆ ಸೊ ಇದು ಯಾಕೆ ನ್ಯೂಸಲ್ಲಿತ್ತು ಅಂತ ಹೇಳಿದರೆ ಒಡಿಶಾದಲ್ಲಿ ಹೊಸದಾಗಿ ಸೈಕ್ಲೋನ್ ಬಂದು ಬಂದು ಅಪ್ಳ ಅಪ್ಪಳಿಸ್ತಾ ಇದೆ ಸೊ ಅದರಿಂದಾಗಿ ನ್ಯೂಸ್ನಲ್ಲಿತ್ತು ಸೊ ಆ್ಯಕ್ಟಿವಿಟೀಸ್ ಅಲ್ಲಿ ಫಿಶಿಂಗ್ ಆ್ಯಕ್ಟಿವಿಟೀಸ್ನೆಲ್ಲ ಸಸ್ಪೆಂಡ್ ಮಾಡಲಾಗಿದೆ ಓಕೆನಾ ಐದನೇ ಪ್ರಶ್ನೆಗೋಣ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅನ್ನೋದು ಪ್ರಶ್ನೆ ಇದು ಬೆಂಗಳೂರಿನಲ್ಲಿದೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಏನಿದೆ ಇದು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅಡಿಯಲ್ಲಿರುವಂಥ ಒಂದು ಪಬ್ಲಿಕ್ ಸೆಂಟರ್ ಎಂಟರ್ಪ್ರೈಸು ಸಿ ಪಿ ಎಸ್ ಸಿ ಸೆಂಟ್ರಲ್ ಪಬ್ಲಿಕ್ ಸೆಂಟರ್ ಸೆಕ್ಟರ್ ಎಂಟರ್ಪ್ರೈಸ್ ಸೊ ಇದೊಂದು ಪಬ್ಲಿಕ್ ಸೆಕ್ಟರ್ ಕಂಪನಿಯಾಗಿ ಲಾಂಚ್ ಮಾಡಲಾಗಿತ್ತು ಸೊ ಇದರ ಮೇ ಉದ್ದೇಶ ಏನು ಅಂತ ಹೇಳಿದರೆ ಇಸ್ರೋದಿಂದ ಡೆವಲಪ್ ಆಗ್ತಿರೋ ಟೆಕ್ನಾಲಜೀಸ್ಗಳನ್ನು ಸ್ಪ್ರೆಡ್ ಮಾಡುವಂಥದ್ದು ಮತ್ತು ಇಂಡಸ್ಟ್ರಿ ಪ್ರೈವೇಟ್ ಇಂಡಸ್ಟ್ರಿ ಪಾರ್ಟಿಸಿಪೇಷನನ್ನು ಇನ್ಕ್ರೀಸ್ ಮಾಡುವಂಥದ್ದು ಅದು ಅಲ್ಲದೆ ಪಿ ಎಸ್ ಎಲ್ ವಿಸ್ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ಏನಿದೆ ಮತ್ತು ಎಸ್ ಎಸ್ ಎಲ್ ವೀಸ್ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ಏನಿದ್ದಾವೆ ಇವುಗಳ ಪ್ರೊಡಕ್ಷನನ್ನು ಇನ್ಕ್ರೀಸ್ ಮಾಡುವಂಥದ್ದು ಬೇಸಿಕಲಿ ಇಲ್ಲಿ ಪ್ರೊಡ್ಯೂಸ್ ಮಾಡಿರುವಂಥ ಪ್ರಾಡಕ್ಟ್ಸ್ ಅಂದರೆ ಇಸ್ರೋ ಮಾಡಿದ್ರು ಡೆವಲಪ್ ಮಾಡಿರೋಂಥ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಲಾರ್ಜ್ ಸ್ಕೇಲ್ ಪ್ರೊಡಕ್ಷನನ್ನು ಮಾಡಿ ಅದನ್ನು ಫಾರಿನ್ ಕಂಟ್ರೀಸ್ಗೆ ಮಾರ್ಕೆಟ್ ಮಾಡೋದು ಕೂಡ ಇದರ ಉದ್ದೇಶ ಆಗಿದೆ ಓಕೆನಾ ಎನ್ ಎಸ್ ಐ ಎಲ್ನ ಹೆಡ್ ಕ್ವಾರ್ಟರ್ಸ್ ಬಂದು ಬೆಂಗಳೂರಿನಲ್ಲಿದೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಭಾಳ ಇಂಪಾರ್ಟೆಂಟ್ ಎನಿ ಎಕ್ಸಾಮ್ ಫಾರ್ ದಟ್ ಪಾಯಿಂಟ್ ಆಫ್ ವ್ಯೂ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಓಕೆನಾ ಆರನೇ ಪ್ರಶ್ನೆ ಹೋಗೋಣ ಆಪ್ರೇಷನ್ ಟರ್ಕ್ವೆ ಸೀನ್ ಇಸ್ ನ್ಯೂಸ್ ರೀಸೆಂಟ್ಲಿ ವಾಸ್ ಆನ್ ಆಪರೇಷನ್ ಇನ್ ವಿಚ್ ಕಂಟ್ರಿ ಆಫ್ ಆಫ್ರಿಕಾ ಸೊ ರವಾಂಡಾದಲ್ಲಿ ನಡೆದಂಥ ಒಂದು ಆಪ್ರೇಷನ್ ಇದು ಸೊ ಫ್ರೆಂಚ್ ಆರ್ಮಿ ಯು ಎನ್ ಫೋರ್ಸಸ್ ಅಡಿಯಲ್ಲಿ ನಡೆದಂಥ ಒಂದು ಆಪರೇಷನ್ನು ಸೊ ಬೇಸಿಕಲಿ ಒಂದು ಸೇಫ್ ಅಲ್ಲಿ ಎರಡು ಟ್ರೈಬಲ್ ಕಮ್ಯುನಿಟೀಸ್ಗೆ ಸಂಬಂಧಪಟ್ಟಂತೆ ಕಾನ್ಫ್ಲಿಕ್ಟ್ಗಳು ಸ್ಟಾರ್ಟ್ ಆಗಿತ್ತು ಹುಟೂಸ್ ಮತ್ತು ತುಲ್ಚಿ ಅನ್ನೋ ಎರಡು ಟ್ರೈಬಲ್ ಕಮ್ಯುನಿಟೀಸ್ ನಡುವೆ ಕಾನ್ಫ್ಲಿಕ್ಟ್ ಅರೈಸ್ ಆಗಿತ್ತು ಫ್ರೆಂಚ್ ಅವರು ಹುಟೂಸ್ಗೆ ಸಪೋರ್ಟ್ ಮಾಡ್ತಾಯಿದ್ರು ಬಟ್ ಲೇಟರ್ ಆನ್ ಒಂದು ಸೇಫ್ ಝೋನನ್ನು ಇವರೆರಡು ಎರಡು ಕಮ್ಯುನಿಟಿಯ ನಡುವೆ ಒಂದು ಸೇಫ್ ಝೋನನ್ನು ಕ್ರಿಯೇಟ್ ಮಾಡಲಿಕ್ಕೆ ಈ ಆಪ್ರೇಷನ್ ಟರ್ಕ್ವೈಸನ್ನು ಮಾಡಲಾಗಿತ್ತು ಇದ್ಯಾಕೆ ನ್ಯೂಸಲ್ಲಿತ್ತು ಅಂತ ಹೇಳಿದರೆ ಈ ಜೀನೋಸೈಡ್ ಏನು ಈ ಆಪ್ರೇಷನ್ ಟರ್ಕ್ವೈಸ್ ನಡೋಕ್ಕಿಂತ ಮುಂಚೆ ಇಯರ್ ಬಂದು ನೈನ್ಟೀನ್ ನೈಂಟೀಸಿಂದ ನೈನ್ಟೀನ್ ನೈಂಟಿ ಫೋರ್ ಸುಮಾರಿಗೆ ಭಾಳ ಜೀನೋ ಸೈಡ್ ನಡೀತಾ ಇತ್ತು ಮೈಗ್ರೆಂಟ್ ಕ್ರೈಸಿಸ್ ಇತ್ತು ಗ್ರೇಟ್ ಲೈಕ್ ಮೈಗ್ರೆಂಟ್ ಕ್ರೈಸಿಸ್ ಏನಿದೆ ಅದು ಕೂಡ ಆಫ್ರಿಕನ್ ಗ್ರೇಟ್ ಲೈಟಿಕ್ ಲೇಕ್ಸಿಗೆ ಸಂಬಂಧಪಟ್ಟಿದ್ದು ಆ ಮೈಗ್ರೆಂಟ್ ಕ್ರೈಸಿಸ್ ಅಥವಾ ರೆಫ್ಯೂಜಿ ಕ್ರೈಸಿಸ್ ಏನಿದೆ ಗ್ರೇಟ್ ಲೇಕ್ ರೆಫ್ಯೂಜಿ ಕ್ರೈಸಿಸ್ ಸೊ ಅದು ಕೂಡ ಇದೇ ರವಾಂಡಾದಲ್ಲಿ ನಡೆದಂಥ ಘಟನೆಗೆ ಸಂಬಂಧಪಟ್ಟಿದ್ದು ಓಕೆನಾ ಸೊ ಈ ಆಪ್ರೇಷನ್ ಟರ್ಕ್ವೈಸ್ ಬೇಸಿಕಲಿ ಒಂದು ಸೇಫ್ ರೋಡನ್ನು ಅಥವಾ ಸೇಫ್ ಏರಿಯಾನ ಕ್ರಿಯೇಟ್ ಮಾಡಲಿಕ್ಕೆ ಆರ್ಗನೈಸ್ ಮಾಡಲಾಗಿತ್ತು ರವಾಂಡದಲ್ಲಿ ನಡೆದಿತ್ತು ಸೊ ಎರಡು ಟ್ರೈಬ್ಸಲ್ ಕಮ್ಯುನಿಟೀಸ್ಗಳು ಅವುಗಳ ಪೊಲಿಟಿಕಲ್ ಆರ್ಗನೈಜೇಷನ್ಗಳ ನಡುವೆ ಜೀನೊಸೈಡಲ್ ಅಟ್ಯಾಕ್ಗಳು ನಡೀತಾ ಇದ್ದಾಗ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆದಾಗ ಸೊ ಒಂದು ಸೇಫ್ ಜಾಗವನ್ನು ಮಧ್ಯದಲ್ಲಿ ಕ್ರಿಯೇಟ್ ಮಾಡೋ ನಿಟ್ಟಿನಲ್ಲಿ ಈ ಆಪ್ರೇಷನ್ ಟರ್ಕ್ವೈಸನ್ನು ಮಾಡಲಾಗಿತ್ತು ಓಕೆನಾ ಸೊ ಇದು ರವಾಂಡದಲ್ಲಿ ನಡೆದಂಥದ್ದು ನೈನ್ಟೀನ್ ನೈಂಟಿ ಫೋರ್ನಲ್ಲಿ ಕ್ರೈಸಿಸ್ ಆಗಿದ್ದಂಥದ್ದು ನ್ಯೂಸಲ್ಲಿರೋ ಕಾರಣ ಆ ಕ್ರೈಸಿಸ್ಗೆ ಸಂಬಂಧಪಟ್ಟಂತೆ ಒಬ್ಬರನ್ನು ಈಗ ಅರೆಸ್ಟ್ ಮಾಡಲಾಗಿತ್ತು ಅವರು ಬೇರೆ ಹೆಸರಿನಲ್ಲಿ ತಲೆಮರೆಸ್ಕೊಂಡಿದ್ರು ಆತನನ್ನು ಈಗ ಅರೆಸ್ಟ್ ಮಾಡಲಾಗಿದೆ ಅದರಿಂದ ನ್ಯೂಸ್ನಲ್ಲಿತ್ತು ಏಳನೇ ಪ್ರಶ್ನೆ ಹೋಗೋಣ ವಾಟ್ ಈಸ್ ಹರ್ಡ್ ಇಮ್ಯುನಿಟಿ ಹರ್ಡ್ ಇಮ್ಯುನಿಟಿ ಅಂದರೆ ಏನು ಅಂತ ಹೇಳಿದರೆ ಪ್ರೊಡಕ್ಷನ್ ಆಫ್ ಹೋಲ್ ಪಾಪ್ಯುಲೇಷನ್ ಆ್ಯಸ್ ಅಗೇನ್ಸ್ಟ್ ಅಡ ಡಿಸೀಸ್ ಅ ಥ್ರೆಶೋಲ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಆರ್ ಇಮ್ಯೂನ್ ಟು ದ ಡಿಸೀಸ್ ಸೊ ಬೇಸಿಕಲಿ ಹರ್ಡ್ ಇಮ್ಯುನಿಟಿಯಲ್ಲಿ ಈಗ ಪಾಪ್ಯುಲೇಷನ್ ನೂರು ನೂರೈವತ್ತು ಜನ ಪಾಪ್ಯುಲೇಷನ್ನು ಅದಕ್ಕೆ ಇಮ್ಯುನಿಟಿಯನ್ನು ಡೆವಲಪ್ ಮಾಡಿದರೆ ಸೊ ವಲ್ನರೇಬಲ್ ಪಾಪ್ಯುಲೇಷನ್ ತುಂಬ ಕಮ್ಮಿ ಇದ್ದರೆ ಅದನ್ನು ಹರ್ಡ್ ಇಮ್ಯುನಿಟಿ ಅಂತ ಕರೀತಾರೆ ಇದರಿಂದಾಗಿ ಒಂದು ನೂರೈವತ್ತರಿಂದ ಒಟ್ಟು ಸಂಖ್ಯೆ ಫಾರ್ ಎಕ್ಸಾಂಪಲ್ ಇನ್ನೂರು ಪಾಪ್ಯುಲೇಷನ್ ಆದರೆ ಎಂಬತ್ತರಿಂದ ನೂರ ತೊಂಬತ್ತು ಜನರಿಗೆ ಇಮ್ಯುನಿಟಿ ಇದ್ದರೆ ಆ ಪರ್ಟಿಕ್ಯುಲರ್ ಡಿಸೀಸ್ಗೆ ಸೊ ಆ ಡಿಸೀಸನ್ನು ಕಂಟ್ರೋಲ್ ಮಾಡೋದು ಭಾಳ ಆಗುತ್ತೆ ಸೊ ಇದರಿಂದಾಗಿ ಹೋಲ್ ಕಮ್ಯುನಿಟಿಗೆ ಪ್ರೊಟೆಕ್ಷನ್ ಸಿಗ್ದಂಗೆ ಆಗುತ್ತೆ ಓಕೆನಾ ಸೊ ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಪ್ರೊಟೆಕ್ಷನ್ ದ ಹೋಲ್ ಕಮ್ಯುನಿಟಿ ಹ್ಯಾಸ್ ಎಗೇನ್ಸ್ಟ್ ಅ ಡಿಸೀಸ್ ಬಿಕಾಸ್ ಆ ಥ್ರೆಶೋಲ್ಡ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಆರ್ ಇಮ್ಯೂನ್ ಟು ದ ಡಿಸೀಸ್ ಸೊ ಒಂದು ಲೆವೆಲ್ ಅಷ್ಟು ಜನ ಆ ಡಿಸೀಸ್ಗೆ ಇಮ್ಯೂನ್ ಆಗಿರೋದ್ರಿಂದ ಬೇರೆಯವ್ರಿಗೂ ಕೂಡ ಪ್ರೊಟೆಕ್ಷನನ್ನು ಪ್ರೊಟೆಕ್ಷನ್ ಸಿಗ್ದಂಗೆ ಆಗುತ್ತೆ ಯಾಕೆಂದರೆ ಆ ಡಿಸೀಸು ಇನ್ನೊಬ್ರಿಗೆ ಸ್ಪ್ರೆಡ್ ಆಗಲ್ಲ ಬಿಕಾಸ್ ಅವ್ರಿಗೆ ಇಮ್ಯುನಿಟಿ ಇರೋದ್ರಿಂದ ಅವ್ರು ಅದನ್ನು ಫೈಟ್ ಮಾಡ್ತಾರೆ ಓಕೆನಾ ಹಾಗಾಗಿ ಸ್ಪ್ರೆಡಿಂಗ್ ರೇಟ್ ಡಿಕ್ರೀಸ್ ಆಗುತ್ತೆ ಇದನ್ನು ಹರ್ಡ್ ಇಮ್ಯುನಿಟಿ ಅಂತ ಕರೀತಾರೆ ಸೊ ಇದ್ರ ಬಗ್ಗೆ ಕುರ್ ಅಂದರೆ ಕೋವಿಡ್ ನೈನ್ಟೀನಲ್ಲಿ ಕೂಡ ಹರ್ಡ್ ಇಮ್ಯುನಿಟಿಯನ್ನು ಎಕ್ಸ್ಪೆಕ್ಟ್ ಮಾಡೋದು ಬಹಳ ಕಷ್ಟ ಅಂತ ಒಂದು ಆರ್ಟಿಕಲ್ ಇತ್ತು ಅದರಿಂದ ಇದನ್ನು ತೆಗಿಲಾಗಿದೆ ಓಕೆನಾ ಎಂಟನೇ ಪ್ರಶ್ನೆ ಹೋಣ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಆರ್ ನಾಟ್ ಅ ಪಾರ್ಟ್ ಆಫ್ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಸೊ ಕಾಮನ್ವೆಲ್ತ್ ಅನ್ನೋ ಕಾನ್ಸೆಪ್ಟ್ ಬಂದು ನೈನ್ಟೀನ್ ಫಾರ್ಟಿ ಏಯ್ಟ್ ಸುಮಾರಿಗೆ ಸ್ಟಾರ್ಟ್ ಆಗಿದ್ದು ಇಂಡಿಯಾ ಇಂಡಿಪೆಂಡೆನ್ಸ್ ಆದ ಸಂದರ್ಭದಲ್ಲಿ ಕಾಮನ್ವೆಲ್ತ್ ಕಂಟ್ರೀಸು ಆವಾಗ ಒಂದು ಏಳು ರಾ ರಾಷ್ಟ್ರಗಳು ಯಾರು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದಂಥ ರಾಷ್ಟ್ರಗಳು ಸೇರಿಕೊಂಡು ಬ್ರಿಟಿಷರೊಂದಿಗೆ ಆ ಸಂಬಂಧವನ್ನು ಹಾಗೆ ಮುಂದುವರಿಸಲಿಕ್ಕೆ ಮತ್ತು ಕಾಮನ್ವೆಲ್ತ್ ಇಲ್ಲಿರುವಂತೆ ಎಲ್ಲರಿಗೂ ಈಕ್ವಲ್ ಆಗಿ ಅಪರ್ಚುನಿಟಿ ಸಿಗುವಂತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಆರ್ಗನೈಸೇಷನನ್ನು ಸ್ಟಾರ್ಟ್ ಮಾಡಲಾಗಿತ್ತು ಸೊ ಇತ್ತೀಚಿನ ದಿನಗಳಲ್ಲಿ ರವಾಂಡ ಆಗಿರ್ಬೋದು ಮತ್ತು ಮೊಜಾಂಬಿಕ್ ಈ ಎರಡು ಕಂಟ್ರಿಗಳಿಗೆ ಕೂಡ ಮೆಂಬರ್ಶಿಪ್ಪನ್ನು ಕೊಡಲಾಗಿದೆ ಬಟ್ ಇವು ಈ ಎರಡು ಕಂಟ್ರಿಗಳು ಯಾವುದೇ ಸಂದರ್ಭದಲ್ಲಿ ಬ್ರಿಟಿಷ್ನ ಆಳ್ವಿಕೆಯಲ್ಲಿ ಇತ್ತಿಲ್ಲ ಸೊ ಹಾಗೆ ಯು ಎಸ್ ಎ ಏನಿದೆ ಅದು ಬ್ರಿಟಿಷ್ ಆಳ್ವಿಕೆಯಲ್ಲಿತ್ತು ಬಟ್ ಅವರು ಕಾಮನ್ವೆಲ್ತ್ನ ಮೆಂಬರ್ ಅಲ್ಲ ಓಕೆನಾ ಸೊ ಮೊದಲಿಗೆ ಕಾಮನ್ವೆಲ್ತ್ ಸ್ಟಾರ್ಟ್ ಆದಾಗ ಬೇರೆ ಬ್ರಿಟಿಷ್ ಆಳ್ವಿಕೆ ಇದ್ದಂಥ ಪ್ರದೇಶಗಳು ಮಾತ್ರ ಇನ್ಕ್ಲೂಡ್ ಮಾಡ್ತಾಯಿದ್ರು ಸೊ ಇವಾಗ ಆ ರೀತಿಯ ಕಂಡೀಷನ್ ಇಲ್ಲ ಬೇರೆ ಕಂಟ್ರೀಸ್ಗಳನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಸೊ ಈ ಮೂರು ಕಂಟ್ರೀಸ್ಗಳ ನಾಲ್ಕು ಕಂಟ್ರೀಸ್ಗಳಲ್ಲಿ ಮ್ಯಾನ್ಮಾರ್ ಕಾಮನ್ವೆಲ್ತ್ ಆಫ್ ನೇಷನ್ಸ್ನ ಮೆಂಬರ್ ಅಲ್ಲ ಇಂಡಿಯಾ ಪಾಕಿಸ್ತಾನ ಮತ್ತು ಸೌತ್ ಆಫ್ರಿಕಾ ಕಾಮನ್ವೆಲ್ತ್ ಆಫ್ ನೇಷನ್ಸ್ನ ಮೆಂಬರ್ ಆಗಿದ್ದಾವೆ ಓಕೆನಾ ಸೊ ಇಲ್ಲಿ ನೋಡ್ಬೋದು ಯಾವ್ಯಾವ ಕಂಟ್ರಿಗಳು ಮೆಂಬರ್ ಆಗಿದ್ದಾವೆ ಅಂತ ಸೊ ಇಂಡಿಯಾ ಪಾಕಿಸ್ತಾನ್ ಇಲ್ಲಿ ಸೌತ್ ಆಫ್ರಿಕಾ ಬರುತ್ತೆ ಆಸ್ಟ್ರೇಲಿಯಾ ಕೂಡ ಮೆಂಬರ್ ಆಗಿದೆ ಕೆನಡಾ ಕೂಡ ಮೆಂಬರ್ ಆಗಿದೆ ಒಂಬತ್ತನೇ ಪ್ರಶ್ನೆಗೋಣ ವಾಟ್ ಈಸ್ ದ ನೇಮ್ ಆಫ್ ದ ಸೈಕ್ಲೋನ್ ದಟ್ ಊಟ್ ಹಿಟ್ ದ ಈಸ್ಟರ್ನ್ ಕೋಸ್ಟ್ ದಿಸ್ ಮಂತ್ ಸೊ ಒಡಿಶಾ ಮತ್ತು ಬೆಂಗಾಲ್ನಲ್ಲಿ ಎನ್ ಡಿ ಆರ್ ಎಫ್ ಟೀಮ್ಗಳನ್ನು ಕೂಡ ಪ್ಲೇಸ್ ಮಾಡಲಾಗಿದೆ ಸೊ ಆ ಸೈಕ್ಲೋನ್ ಮೂಮೆಂಟು ಒಡಿಶಾದಲ್ಲಿ ಪಾಸಾಗಿ ನೆಕ್ಸ್ಟ್ ಬೆಂಗ್ಲಾ ಬೆಂಗಾಲ್ ರೀಚಾಗಿ ಆಮೇಲೆ ಸ್ಲೋ ಡೌನ್ ಆಗುತ್ತೆ ಅಂತ ಹೇಳಲಾಗಿದೆ ಸೊ ಆ ಸೈಕ್ಲೋನಿಗೆ ಅಂಫಾನ್ ಅಂತ ಹೆಸರಿಡಲಾಗಿದೆ ಸೊ ಸೈಕ್ಲೋನ್ ನೇಮಿಂಗ್ ಬಗ್ಗೆ ಕುರಿತು ನಾನು ಇನ್ನೊಂದು ಕ್ಲಾಸ್ನಲ್ಲಿ ಮಾತಾಡ್ತೀನಿ ಅದು ಯಾಕೆ ನೇಮ್ ಮಾಡ್ತಾರೆ ಅಂದರೆ ಬೇಸಿಕಲಿ ಐ ಎಮ್ ಡಿ ಮತ್ತು ಆರ್ಗನೈಸೇಷನ್ಗಳೇನಿದ್ದಾವೆ ಈ ಏರಿಯಾದಲ್ಲಿರುವಂಥವು ಅವುಗಳು ಕೆಲವೊಂದು ನೇಮ್ಸ್ಗಳನ್ನು ಸಜೆಸ್ಟ್ ಮಾಡಿರ್ತವೆ ಅವುಗಳಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಂಡು ಹೋಗುತ್ತೆ ಆರ್ಡರಲ್ಲಿ ಓಕೆ ಅದನ್ನು ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಹತ್ತನೇ ಪ್ರಶ್ನೆ ಹೋಗೋಣ ವಿಚ್ ಸ್ಟೇಟ್ ಇಸ್ ದ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಮೂಗಾ ಸಿಲ್ಕ್ ಇನ್ ದ ಕಂಟ್ರಿ ಯಾವ ಸ್ಟೇಟು ಮೂಗಾ ಸಿಲ್ಕ್ನಲ್ಲಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅನ್ನೋದು ಪ್ರಶ್ನೆ ಆಪ್ಷನ್ಸ್ ಇಲ್ಲಿದೆ ಆ್ಯಂಡ್ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಓಕೆನಾ ಸೊ ಇದು ಇವತ್ತಿನ ಕ್ಲಾಸ್ ಆ್ಯಂಡ್ ಈ ಕ್ಲಾಸಸ್ ನಿಮಗೆ ಇಷ್ಟ ಆಗ್ತಿದ್ರೆ ಶೇರ್ ಮಾಡಿ ಯಾರಿಗೆ ಬೆನಿಫಿಟ್ ಆಗುತ್ತೆ ಅನಿಸುತ್ತೆ ಅವ್ರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳೋದಕ್ಕೆ ಮರಿಬೇಡಿ ಮತ್ತು ಬೆಲ್ ಬಟನ್ ಕೂಡ ಒತ್ತಿ ಸೊ ದಟ್ ನಾವು ಹೊಸ ವೀಡಿಯೋ ಆಗಿದಾಗ ನಿಮಗೆ ಅದರ ನೋಟಿಫಿಕೇಷನ್ ಬರುತ್ತೆ ಸೊ ಯಾರು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ತಿಲ್ವೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ ಇರುತ್ತೆ ಅದರ ಮೂಲಕ ನೀವು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ಬೋದು ಸೊ ಅಲ್ಲಿ ನೀವು ಪ್ರತಿನಿತ್ಯದ ಅಪ್ಡೇಟ್ಗಳನ್ನು ಪಡ್ಕೋಬೋದು ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅಲ್ಲಿ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಕೂಡ ನಿಮ್ಮ ಓದನ್ನು ನೀವು ಕಂಟಿನ್ಯೂ ಮಾಡ್ಬೋದು ಓಕೆ ಸೊ ಇದು ಇವತ್ತಿನ ಕ್ಲಾಸ್ ಹ್ಯಾವ್ ಅ ಗುಡ್ ಡೇ